ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹೊಸ ಫೋನ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಇದೇ ನಂದು ಹೊಸ ಫೋನು, ಇದ್ರ ಜೊತೆ ಜೊತೆಗೆ ಏನೇನು ತರಿಸಿದ್ದೀನಿ ಅಂತೆಲ್ಲ ಇವತ್ತು ನಾನು ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಟ್ರೈಪಾಡ್ಗೆ ಹಾಕಿ ವಿಡಿಯೋ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗೋಯ್ತು. ನೋಡಿ, ಇದೆ ನನ್ನ ಫೋನ್ iQOO. ಇಲ್ಲಿ ಒಂದು ಟೇಪ್ ಕೂಡ ಹಾಕಿದ್ದಾರೆ, ಅದನ್ನ ಫಸ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಕಷ್ಟ ಆಗ್ತಾ ಇದೆ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಈ ಥರ ಅನ್ಬಾಕ್ಸಿಂಗ್ ಮಾಡಬೇಕು. ಸೊ ನೋಡಿ, ನನ್ನ ಫೋನ್ ಇಲ್ಲಿದೆ. ಯಾವುದು ಗೊತ್ತಾಯಿತು, iQOO ನಿಯೋ 6 ಅಂತ. 12 GB 256 GB ಈ ಫೋನ್ನ ತಗೊಂಡೆ. ಇದಕ್ಕೆ ಯಾಕಂದರೆ ಎಕ್ಸ್ಪ್ಯಾಂಡೇಬಲ್ ಮೆಮೊರಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಇರೋದೇ ತಗೊಂಡೆ. ಸೊ ಇದಕ್ಕೆ ಪ್ರೈಸ್ ಬಂದು 34,000 ಇತ್ತು. ಇದು ಬೇಕಿದ್ರೆ ನಿಮಗೆ 8 GB ಮತ್ತು 128 GBದು ಸಿಗುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ 129,000 ಆಗುತ್ತೆ. ಇದು ಜಾಸ್ತಿ ಇರೋದ್ರಿಂದ 34,000 ಇತ್ತು. ಬಟ್ ನನಗೆ ಬ್ಯಾಂಕ್ ಆಫರ್ ಸಿಕ್ಕು, ಒಂದು 3,000 ಮೈನಸ್ ಆಯಿತು. ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿ, ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಇದು ಸ್ವಲ್ಪ ದಿವಸಕ್ಕೆ ಒಂಥರ ಎಲ್ಲೋಯಿಶ್ ಆಗಿಬಿಡುತ್ತೆ. ನಾನು ಅದಕ್ಕೆ ಬ್ಯಾಕ್ ಕವರ್ ಆರ್ಡರ್ ಮಾಡಿರಲಿಲ್ಲ, ಯಾರೋ ಹೇಳಿದರು ಬಾಕ್ಸಲ್ಲಿ ಬರುತ್ತೆ ಅಂತ. ಸೊ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಇದು 80 W ಚಾರ್ಜರ್. ನೋಡಿ ಎಷ್ಟು ಹೆವಿ ಇದೆ ಇದು. ನೆಕ್ಸ್ಟು ಇದೇನಪ್ಪ ಅಂತ ಅಂದರೆ ಇದು ಚಾರ್ಜರ್ ವೈಯರ್. ನೋಡಿ ಎಷ್ಟು ಡಿಫ್ರೆಂಟಾಗಿ ಪ್ಯಾಕ್ ಮಾಡಿದ್ದಾರೆ, ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ನೆಕ್ಸ್ಟ್ ಒಂದು ಕ್ಯೂಟ್ ಆಗಿರೋ ಲಿಟ್ಲ್ USB ಕೇಬಲ್ ಥರ ಇದೆ. ಇದು ಯಾಕಂತಂದರೆ ಹೆಡ್ಫೋನ್ ಏನೋ ಹಾಕೋಕ್ಕೆ ಅಂತ ಇದು. ಸೊ ನೆಕ್ಸ್ಟು ಇಲ್ಲೊಂದು ಸಿಮ್ ರಿಮೂವರ್ ಕೂಡ ಇದೆ. ನೋಡಿ ಎಷ್ಟು ಚಿಕ್ಕ ಬಾಕ್ಸಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕೇಬಲ್ ಇಡಬೇಕಿತ್ತು. ಓಕೆ, ನಾನು ವಾಪಸ್ ಏನು ಪ್ಯಾಕ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಜೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಇದೆಲ್ಲ ಸೈಡ್ ಗಿಡನ, ಫಸ್ಟು ಫೋನ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ನನಗೆ ಒಂದೇ ಕೈಯಿಂದ ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಇದು. ನೋಡಿ, ಇದೇ ನನ್ನ ಫೋನು. ನೋಡಿ, ಈ ಕಲರ್ ಆರ್ಡರ್ ಮಾಡಿರೋದು ನಾನು. ಇದರಲ್ಲಿ ಆರೆಂಜ್ ಕಲರ್ ಬೇಕಿದ್ದರೂ ಇತ್ತು, ಬಟ್ ನನಗೇನೋ ಈ ಕಲರ್ ಇಷ್ಟ ಆಯಿತು. ಇದೆಲ್ಲ ಸೆಟಪ್ ಮಾಡಬೇಕು ಇವತ್ತು. ಇವತ್ತು ಫುಲ್ ಕಂಪ್ಲೀಟ್ ಡೇ ಇದರಲ್ಲೇ ಹೋಗುತ್ತೆ. ನೋಡೋಣ ಆನ್ ಆಗತ್ತಾ ಅಂತ. ಆನ್ ಆಗ್ತಾ ಇದೆ. ನೋಡಿ, iQOO 5G ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬಂತು. ಆನ್ ಆಗಲಿ, ಅಷ್ಟೊತ್ತಿಗೆ ನಾನು ಇನ್ನೊಂದೇನೋ ತರಿಸಿದ್ದೆ, ಅದು ತೋರಿಸ್ಬಿಡ್ತೀನಿ. ನೋಡಿ, ಇದನ್ನು ಆರ್ಡರ್ ಮಾಡಿದ್ದೆ, ಇದೇನೋ ಅಂತ ಓಪನ್ ಮಾಡ್ತೀನಿ ಈಗ. ನೋಡಿ, ಇನ್ನೊಂದು ಬಾಕ್ಸಲ್ಲಿ ಬಂದಿದ್ದು ಈ ಥರ ಟ್ಯಾಂಪರ್ ಗ್ಲಾಸ್. ಇದು ಇದಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಫೋನ್ಗೆ, ನಾನು ತರಿಸ್ದೆ ಸುಮ್ಮನೆ ಇರಲಿ ಅಂತ. ಈಗ ನೋಡಿ, ಈ ಥರ ಎಲ್ಲ ಸೆಟಪ್ ಮಾಡಬೇಕೀಗ. ಇದೆಲ್ಲ ಸೆಟಪ್ ಮಾಡ್ತೀನಿ ಇವತ್ತು, ಮಾಡಿ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಈ ಫೋನಲ್ಲೇ ಮಾಡೋದು. ನೋಡಿ, ಈ ಕಲರೆಲ್ಲ ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಒಂದು ಒಳ್ಳೆ ಫೋನ್ ಅಂತ ನಾನು ಸುಮಾರು ಜನರಿಂದ ರಿವ್ಯೂ ತಗೊಂಡು ಈ ಫೋನ್ನ ಆರ್ಡರ್ ಮಾಡಿದ್ದೀನಿ. ಅಷ್ಟೇನು ವೇಟ್ ಕೂಡ ಇಲ್ಲ, ತುಂಬ ಸ್ಲಿಮ್ ಆಗಿದೆ. ನೋಡಿ, ಕ್ಯಾಮ್ರಾ ಕೂಡ ಎಷ್ಟು ನೀಟಾಗಿದೆ. ಈ ಕ್ಯಾಮ್ರಾಗೆ ಹಾಕೋ ಕವರ್ಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ, ಬಟ್ ಲೇಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಇದು ಟ್ಯಾಂಪರ್ ಗ್ಲಾಸ್ ಇದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಬೇಕು. ಇಲ್ಲಾಂದರೆ ನಾನು ತರಿಸಿರೋದೇ ಹಾಕಬೇಕು, ಇಲ್ಲಾಂದರೆ ಅದನ್ನ ರಿಟರ್ನ್ ಮಾಡಬೇಕು. ಸೊ ಫೋನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಸ್ ಮುಗ್ದಿದೆ, ಬಟ್ ಎಲ್ಲ ಆಫ್ಲೈನಲ್ಲಿ ಆಗಿದೆ. ಸೊ ಜಸ್ಟ್ ಹಂಗೆ ಆನ್ ಮಾಡಿದ್ದೀನಿ. ನೋಡಿ ಎಷ್ಟು ಫುಲ್ ಸ್ಮೂತ್ ಆಗಿದೆ ಇದು. ನಾನು ಇದೆಲ್ಲ ಆ್ಯಪ್ಸ್ ಮೊದಲೇ ಪ್ರೀ ಇನ್ಸ್ಟಾಲ್ಡ್ ಇದು, ಬೇಕಿದ್ರೆ ಇಟ್ಕೋಬೋದು, ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು. ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ ಇದು, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಂಗೆ ಫೋನು. ಇನ್ನು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟು ಹೇಗನ್ಸುತ್ತೆ ಅಂತ ರಿವ್ಯೂ ಮಾಡ್ತೀನಿ. ನೆಕ್ಸ್ಟ್ ಎಲ್ಲ ವಿಡಿಯೋಸು ಮಾಡೋದು ಈ ಫೋನಲ್ಲೇ. ಸೊ ನನ್ನ ಹೊಸ ಫೋನ್ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.